ನಮಸ್ತೆ ಗೆಳೆಯರೇ. ಈ ಒಂದು ಕಿತ್ತಲೆ ಹಣ್ಣನ್ನ ಕಂಡಾಗ ಒಂದು ಕತೆ ಹೇಳಬೇಕು ಅನ್ನಿಸ್ತು ನಿಮಗೆ. ಏನಪ್ಪ ಅದು ಅಂದರೆ, ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಚಾಪೇಕರ್ ಅಣ್ಣ ತಮ್ಮಂದಿರನ್ನ ನೇಣು ಶಿಕ್ಷೆಯಾಗಿರುತ್ತೆ. ನೇಣು ಹಾಕುವ ಹಿಂದಿನ ದಿವಸ ಅಂದರೆ 5 ಗಂಟೆ ಬೆಳಗ್ಗೆ ನೇಣು ಹಾಕ್ತಾರೆ, ಅದಕ್ಕೆ ಹಿಂದಿನ ದಿವಸ ರಾತ್ರಿ ಆ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಇವರಿಬ್ಬರ ದೇಶಭಕ್ತಿನ ಮೆಚ್ಚಿ ಕಣ್ಣೀರಿನಿಂದ ಒಬ್ಬ ಪೊಲೀಸ್ ಆಫೀಸರು ರುಚಿ ರುಚಿಯಾದ 2 ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದು ಅವರಿಬ್ಬರಿಗೂ ಕೊಟ್ಟು, ತಿನ್ರಪ್ಪ ಸಂತೋಷವಾಗಿ, ರುಚಿ ರುಚಿಯಾದ ಮಾವಿನ ಹಣ್ಣು, ಬೇಸರ ಪಟ್ಕೋಬೇಡಿ, ನಿಮ್ಮಂತ ವೀರರು ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ, ನೀವು ಹುಟ್ಟಿದ್ದೇ ನಮ್ಮ ದೇಶದ ಅದೃಷ್ಟ ಅಂತ ಹೇಳ್ತಾನೆ. ಆಯಿತು, ಬೆಳಗಿನ ಜಾವ ಬರ್ತಾರೆ. 2 ಮಾವಿನ ಹಣ್ಣನ್ನು ಅವರಿಬ್ಬರು ತಿನ್ನದೆ 3:30ಗೆ ಸ್ನಾನ ಮಾಡಿಸ್ಬೇಕು. ಪೊಲೀಸ್ ಆಫೀಸರು ಆ 2 ಮಾವಿನ ಹಣ್ಣು ಅಲ್ಲೇ ಇರುತ್ತೆ, ಅವರಿಬ್ಬರು ಮುಂಕಾಗಿ ಕುಳಿತಿರ್ತಾರೆ. ಪೊಲೀಸ್ ಆಫೀಸರ್ ತುಂಬಾ ಬೇಸರ ಪಟ್ಕೋತಾನೆ, ಎಷ್ಟು ಒಳ್ಳೆ ಮಾವಿನ ಹಣ್ಣು, ತಿನ್ರಪ್ಪ ಅಂತ ಹೇಳಿದ್ರೆ ನೀವು ತಿಂದೇ ಇಟ್ಟಿದ್ದೀರಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಪೊಲೀಸ್ ಆಫೀಸರ್ ಹೋಗ್ಲಿ ಬಿಡಪ್ಪ, ನಿಮಗೆ ಬೇಸರ ಆದರೆ ಯಾಕೆ ಅಂತ ಆ ಮಾವಿನ ಹಣ್ಣನ್ನು ಹತ್ತಿರ ಹೋಗಿ ಅದನ್ನ ಈ ರೀತಿ ಎತ್ತಿದಾಗ ನೋಡಿ ನೋಡಿ ಈ ರೀತಿ ಅದರ ತ್ವಚೆ ಮಾತ್ರ ಇರುತ್ತೆ, ಅದರ ಚರ್ಮ ಮಾತ್ರ ಇರುತ್ತೆ, ಒಳಗಡೆ ಮಾವಿನ ಹಣ್ಣು ಇರೋದಿಲ್ಲ. ಈ ರೀತಿ ಕಟ್ ಮಾಡಿ ಏನು ಒಳಗಡೆ ಇರೋ ತಿರುಳೆಲ್ಲ ತಗೊಂಡು ತಿಂದುಬಿಟ್ಟಿರ್ತಾರೆ ಅವರಿಬ್ರು. ಬರೀ ಅದರ ತೊಗಲು ಮಾತ್ರ ಮಾವಿನ ಹಣ್ಣಿನ ರೀತಿಯಲ್ಲೇ ಇಟ್ಟಿರ್ತಾರೆ. ಆಗ ಗೊಳ್ಳಂತ ನಕ್ಬಿಡ್ತಾರೆ ಇಬ್ರು. ಅಂದ್ರೆ ಸಾವಿನ ಸಮಯದಲ್ಲೂ ಸರಸವಾಡಿದಂತಹ ವೀರ ಹುಡುಗರವರು. ಅದು ವೀರತ್ವ ಅಂದ್ರೆ ಹಾಗೆ ಬದುಕಬೇಕ್ರಿ. ನೋಡಿ, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ನೋವು ಅನ್ನುವುದೇ ಇಲ್ಲ. ನೋಡಿ ಎಷ್ಟು ಉದ್ದ ಇದೆ ಹಾವಿನ ಹೆಡೆ ತರ ಇದೆ. ಇದು ಮೋಸಂಬಿ ಹಣ್ಣನ್ನ ತೆಗೆದ ರೀತಿ ಬಾಲ್ಯದ ನೆನಪಾಯ್ತು. ಅಹೋರಾತ್ರ ಹೀಗೆ ಮಾಡ್ತಿದ್ದ ಚಿಕ್ಕ ವಯಸ್ಸಲ್ಲಿ. ನೋಡಿ, ಮೋಸಂಬಿಯನ್ನ ಹೀಗೆ ಸುಲಿದಾಗ ಅದನ್ನ ಮತ್ತೆ ಹಣ್ಣಿನ ತರನೇ ಜೋಡಿಸಬಹುದು. ಹೀಗೆ ಇದ್ರು ನಮ್ಮ ವೀರರು, ಚಿಕ್ಕ ಚಿಕ್ಕ ವಿಚಾರಕ್ಕೆ ಅಂಜುತಾನೆ ಇರಲಿಲ್ಲ, ಎಲ್ಲದರ ಜೊತೆ ಸರಸ ಆಡ್ತಿದ್ರು. ಅದು ರೀ ವೀರತ್ವ ಅಂದ್ರೆ. ಅವರು ಒಳ್ಳೇದಕ್ಕೆ ಅಳುತ್ತಾ ಇದ್ರು. ತಿಲಕರ ದರ್ಶನ ಆದಾಗ ಕಣ್ ತುಂಬಾ ನೀರು, ಇವ್ರ ದರ್ಶನ ಆಗೋಯ್ತಲ್ಲ, ಇವ್ರ ಸಿಗ್ನೇಚರ್ ಸಿಕ್ತಲ್ಲ ಭಗವದ್ಗೀತೆಗೆ, ಅದನ್ನ ನನ್ನ ಕೈಲಿ ಇಟ್ಕೊಂಡು ನಗ್ನಗ್ತಾ ನೇಣು ಹತ್ತಬೋದಲ್ಲ ಅನ್ನೋದು. ಅಂದ್ರೆ ಈ ಭಾವುಕರಾಗ್ತಾ ಇದ್ರು ದೇಶಭಕ್ತಿ ಅಂದ್ರೆ. ಆದ್ರೆ ಪುಂಡಾಟಿಕೆ ಜೊತೆ ಪುಂಡಾಡ್ತಾ ಇದ್ರು ಅವರು, ಮಾತು ಮಾತಕ್ಕೂ ಬ್ರಿಟಿಷರನ್ನ ಚುಚ್ಚಿ ಮಾತಾಡ್ತಾ ಇದ್ರು. ಅವರಿಬ್ಬರನ್ನ ಕಂಡ ಬ್ರಿಟಿಷ್ ರಾಜ್ಯ ಭಯ ಬಿದ್ದುಬಿಡ್ತಂತೆ. ಎಲ್ಲರೂ ಹೀಗೇನೇನೋ ಭಾರತದಲ್ಲಿ ಎದ್ದುಬಿಟ್ಟಿದ್ದಾರೇನೋ ಅನ್ನೋ ಭಾವನೆ ಬಂತಂತೆ. ಧನ್ಯವಾದ ಅಹೋರಾತ್ರ.